ಮಿತ್ರರೇ ನಮಸ್ಕಾರ. ಮಿತ್ರರೇ, ರಷ್ಯಾ ಉಕ್ರೇನ್ ಯುದ್ಧ ನಡೀತಾ ಇದೆ. ಈ ಯುದ್ಧ ಬಹಳ ದೀರ್ಘಕಾಲದವರೆಗೆ ಮುಂದುವರಿಯುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಗೋಚರಿಸ್ತಾ ಇದೆ. ರಷ್ಯಾ ಹಾಗೋ ಹೀಗೋ ಯುದ್ಧ ಮಾಡ್ತಾ ಇದೆ. ಉಕ್ರೇನ್ ಇನ್ನೇನು ಮಾಡದ ಸ್ಥಿತಿಯಲ್ಲಿ ರಷ್ಯಾವನ್ನು ಎದುರಿಸ್ತಾ ಇದೆ. ಆದರೆ ಮಿತ್ರರೇ, ಉಕ್ರೇನ್ ಈ ಯುದ್ಧದಿಂದ ಯಾವ ರೀತಿಯಾಗಿ ಪೆಟ್ಟು ತಿಂತಾ ಇದೆಯೋ, ರಷ್ಯಾ ಕೂಡ ಆರ್ಥಿಕವಾಗಿ ಅಂತಹದೇ ಪೆಟ್ಟನ್ನು ತಿಂತಾ ಇದೆ. ರಷ್ಯಾದ ಆರ್ಥಿಕತೆ ಸಂಪೂರ್ಣವಾಗಿ ಕೊಲ್ಯಾಪ್ಸ್ ಆಗೋಗಿದೆ. ರಷ್ಯಾ ಒಂದು ವೇಳೆ ಯುದ್ಧದಲ್ಲಿ ಗೆದ್ರೂ ಕೂಡ ಆರ್ಥಿಕವಾಗಿ ಸಂಪೂರ್ಣವಾಗಿ ನೆಲಕಚ್ಚಿ ಹೋಗುತ್ತೆ. ಅಲ್ಲಿನ ಜನ ತೀವ್ರ ಸಂಕಷ್ಟಕ್ಕೆ ಸಿಲುಕ್ತಾರೆ. ಅಂತಹದೊಂದು ಆರ್ಥಿಕ ಸ್ಥಿತಿ ರಷ್ಯಾದಲ್ಲಿ ನಿರ್ಮಾಣ ಆಗುತ್ತೆ. ಈಗಾಗಲೇ ಆಗೋದಕ್ಕೆ ಶುರುವಾಗಿದೆ. ಹೀಗಿರಬೇಕಾದ್ರೆ ಮಿತ್ರರೇ, ರಷ್ಯಾ ಭಾರತಕ್ಕೊಂದು ಪತ್ರ ಬರೆದಿದೆ. ಏನಂತ, ಇಮಿಡಿಯೇಟ್ ಆಗಿ ನಮಗೆ 10,000 ಕೋಟಿಯನ್ನು ನೀಡಿ, ನೀವು ನಮಗೆ ಬಾಕಿ ಉಳಿಸ್ಕೊಂಡಿರುವಂಥ 10,000 ಕೋಟಿಯನ್ನು ಈ ತಕ್ಷಣವೇ ನೀಡಿ ಅಂತ ಭಾರತಕ್ಕೆ ಪತ್ರ ಬರೆದಿದೆ. ಈ ವಿಚಾರ ಕೇಳಿದ್ರೆ ನಿಮಗೆ ಆಶ್ಚರ್ಯ ಆಗ್ತಾ ಇಲ್ವಾ ಮಿತ್ರರೇ? ರಷ್ಯಾ ಇಡೀ ವಿಶ್ವದ ದೊಡ್ಡ ದೇಶ, ಬಲಾಢ್ಯ ದೇಶ, ಸಂಪತ್ತಿನ ವಿಚಾರದಲ್ಲೂ ರಷ್ಯಾಗೇನು ಕೊರತೆ ಇಲ್ಲ. ಹೀಗಿರುವಾಗ ಯಕಚಿತ್ 10,000 ಕೋಟಿಗೆ ಭಾರತಕ್ಕೆ ಪತ್ರ ಬರೆಯುತ್ತಾ, ಈ ತಕ್ಷಣವೇ ಬಾಕಿ ಕೊಡಿ ಅಂಥೇಳಿ ಭಾರತಕ್ಕೆ ಕೇಳುತ್ತಾ? ಹಾಗಾದರೆ ರಷ್ಯಾದ ಆರ್ಥಿಕತೆ ಅಷ್ಟೊಂದು ಹಾಳಾಗಿ ಹೋಗಿದೆಯಾ? ಹೀಗೆ ಅನೇಕ ಪ್ರಶ್ನೆಗಳು ನಿಮಗೆ ಬರ್ತಾ ಇದೆ ಅಲ್ವಾ? ಮಿತ್ರರೇ, ಈ 10,000 ಕೋಟಿಯ ಹಿಂದೆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ. ಈ 10,000 ಕೋಟಿ ವಿಚಾರದಲ್ಲಿ ಭಾರತದ ಜೊತೆಗೆ ಇನ್ನಷ್ಟು ಸಂಬಂಧ ಗಟ್ಟಿ ಮಾಡಿಕೊಳ್ಬೇಕು ಅಂತ ರಷ್ಯಾ ಬಯಸ್ತಾ ಇದೆ. ಅದು ಹೇಗೆ? ಇದರ ಹಿಂದಿರುವಂತಹ ತಂತ್ರಗಾರಿಕೆ ಏನು? ಭಾರತಕ್ಕೆ ಇದರಿಂದ ಲಾಭ ಆಗುತ್ತಾ ಅಥವಾ ನಷ್ಟ ಆಗುತ್ತಾ? ಈ ಎಲ್ಲ ಕುರಿತಾಗಿ ಈ ವಿಡಿಯೋದಲ್ಲಿ ಒಂದಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ನೀಡುವ ಪ್ರಯತ್ನ ಮಾಡ್ತೀನಿ. ನೀವು ವಿಡಿಯೋವನ್ನು ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ರಷ್ಯಾ ಭಾರತಕ್ಕೆ 10,000 ಕೋಟಿಯನ್ನು ಬೇಡಿಕೆ ಇಟ್ಟಿದೆ. ಕಾರಣ ಏನು ಅಂತಂದರೆ, ನೀವು ಬಾಕಿ ಉಳಿಸ್ಕೊಂಡಿರುವಂಥ 10,000 ಕೋಟಿಯನ್ನು ಈ ತಕ್ಷಣವೇ ನೀಡಿ. ಯಾವ ಉದ್ದೇಶಕ್ಕೆ ಭಾರತ ರಷ್ಯಾಗೆ ಕೊಡಬೇಕು ಅಂತಂದರೆ, ರಷ್ಯಾದಿಂದ ಭಾರತ ಹೇರಳವಾದ ಶಸ್ತ್ರಾಸ್ತ್ರವನ್ನು ಖರೀದಿ ಮಾಡ್ತಾ ಇತ್ತು. ಈ ಶಸ್ತ್ರಾಸ್ತ್ರಕ್ಕೆ ಬದಲಾಗಿ ಭಾರತ ಪೇಮೆಂಟನ್ನು ಮಾಡಬೇಕು. ಆದರೆ ಕೆಲ ಸಮಯದಿಂದ ಭಾರತ ಮಾಡಿರಲಿಲ್ಲ. ಅದು ಅನೇಕ ಕಾರಣಗಳಿರಬಹುದು. ಸಾಮಾನ್ಯವಾಗಿ ಒಂದು ದೇಶದ ನಡುವೆ ಇಂಥ ವ್ಯಾಪಾರ ವ್ಯವಹಾರ ನಡೀತಾ ಇದೆ ಅಂತಂದರೆ ಅದು ತುಂಬ ಸಮಯಗಳ ಕಾಲ ತೆಗೆದುಕೊಂಡು ಪೇಮೆಂಟ್ ಆಗುತ್ತೆ. ಈಗ ನಾವು ಅಂಗಡಿಗೆ ಹೋಗಿ 50 ರೂಪಾಯಿ ಕೊಟ್ಟು ತರಕಾರಿ ತಂದಂಗಲ್ಲ. ಮೊದಲು ಐಟಮ್ ಬರುತ್ತೆ, ಅದನ್ನು ಭಾರತ ಬಳಸುತ್ತೆ, ಆನಂತರದಲ್ಲಿ ಹಂತ ಹಂತವಾಗಿ ಪೇಮೆಂಟ್ ಆಗುತ್ತೆ. ಈ ರೀತಿಯಾಗಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಪೇಮೆಂಟ್ ನಡೆಯುತ್ತೆ. ಹೀಗೆ ಭಾರತ ರಷ್ಯಾಗೆ 10,000 ಕೋಟಿ ರೂಪಾಯಿಯನ್ನು ಪೇಮೆಂಟ್ ಬಾಕಿ ಉಳಿಸ್ಕೊಂಡಿತ್ತು. ಆದರೆ ಈಗ ರಷ್ಯಾ ಪತ್ರ ಬರೆದಿದೆ, ಆದಷ್ಟು ಶೀಘ್ರದಲ್ಲಿ ನೀವು ಬಾಕಿ ಪೇಮೆಂಟನ್ನು ಮಾಡಿ ಅಂತ. ಮಿತ್ರರೇ, ಭಾರತಕ್ಕೆ 10,000 ಕೋಟಿ ಲೆಕ್ಕದ್ದಲ್ಲ, ಈ ತಕ್ಷಣವೇ ಕೊಟ್ಟು ಬಿಡಬಹುದು. ಆದರೆ ಭಾರತಕ್ಕೊಂದು ಸಮಸ್ಯೆ ಎದುರಾಗಿದೆ. ಪೇಮೆಂಟ್ ಮಾಡೋದಕ್ಕೆ ಭಾರತಕ್ಕೆ ದೊಡ್ಡ ಟೆನ್ಷನ್ ಶುರುವಾಗಿದೆ. ಯಾಕೋಸ್ಕರ ಗೊತ್ತಾ ಮಿತ್ರರೇ? ಈ ರಷ್ಯಾ ಉಕ್ರೇನ್ ಯುದ್ಧ ಶುರುವಾಗೋದಕ್ಕೂ ಮುನ್ನ ರಷ್ಯಾ ಏನಾದರೂ ಭಾರತದ ಬಳಿಯಲ್ಲಿ 10,000 ಕೋಟಿ ಕೇಳಿದರೆ ರಾತ್ರಿ ಬೆಳಗಾಗುವಷ್ಟರಲ್ಲಿ ಭಾರತ ಪೇಮೆಂಟ್ ಮಾಡ್ತಾ ಇತ್ತು. ಆದರೆ ಈಗ ಭಾರತ ಮೀನಾಮೇಷ ಎಣಿಸ್ತಾ ಇದೆ, ಪೇಮೆಂಟ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕಾರಣ ಏನು ಅಂತಂದರೆ, ಈ ಹಿಂದೆ ಭಾರತ ಮತ್ತು ರಷ್ಯಾ ನಡುವೆ ಈ ಪೇಮೆಂಟ್ ಆಗ್ತಾ ಇದ್ದಿದ್ದು ಅಮೆರಿಕನ್ ಡಾಲರ್ನಲ್ಲಿ, US ಡಾಲರ್ ಬಳಸಿಯೇ ಇಬ್ಬರ ನಡುವೆ ವ್ಯಾಪಾರ ನಡೀತಾ ಇತ್ತು. ಆದರೆ ಅಮೆರಿಕ ರಷ್ಯಾ ಮೇಲೆ ನಿರ್ಬಂಧ ವಿಧಿಸಿದೆ. ಉಕ್ರೇನ್ ಮೇಲೆ ಯುದ್ಧ ಸಾರಿದ್ದರ ಪರಿಣಾಮವಾಗಿ ರಷ್ಯಾ ಯಾವ ಕಾರಣಕ್ಕೂ ಕೂಡ US ಡಾಲರ್ ಬಳಸುವಂತಿಲ್ಲ ಅಂಥೇಳಿ ಅಮೆರಿಕ ನಿರ್ಬಂಧ ವಿಧಿಸಿದೆ. ಹೀಗಾಗಿ ರಷ್ಯಾದಲ್ಲಿ ಡಾಲರ್ ವ್ಯವಹಾರ ಇಲ್ಲ. ಈ ಕಾರಣದಿಂದ ಭಾರತ ಯಾವ ರೂಪದಲ್ಲಿ 10,000 ಕೋಟಿಯನ್ನು ರಷ್ಯಾಗೆ ಕೊಡೋದು ಅನ್ನೋದೇ ದೊಡ್ಡ ಟೆನ್ಷನ್ನ ವಿಷಯ ಆಗಿದೆ. ಈಗ ಕೆಲವರು ಕೇಳ್ಬೋದಪ್ಪ, ರಷ್ಯಾದ ರೂಬೆಲ್ ಇದೆ, ಭಾರತದಲ್ಲಿ ರೂಪಾಯಿ ಇದೆ, ಈ ರೂಬೆಲ್ ರೂಪಾಯಿ ನಡುವೆ ವ್ಯವಹಾರ ಮಾಡಬಹುದಲ್ಲ ಅಂತ. ಆದರೆ ಮಿತ್ರರೇ, ಇದು ಸಾಧ್ಯ ಇಲ್ಲ. ಕಾರಣ ಏನು ಅಂತಂದರೆ, ಭಾರತದ ರೂಪಾಯಿ ಸಿಗೋದು ಭಾರತದ ಬ್ಯಾಂಕ್ಗಳಲ್ಲಿ ಮಾತ್ರ. ರಷ್ಯಾದಲ್ಲಿ ಭಾರತದ ರೂಪಾಯಿ ಸಿಗೋದಿಲ್ಲ. ಭಾರತದ ರೂಪಾಯಿ ವಿಶ್ವಮಾನ್ಯತೆಯನ್ನು ಪಡೆದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಟ್ರಾನ್ಸಾಕ್ಷನ್ ಆಗೋದಿಲ್ಲ. ಆದರೆ US ಡಾಲರ್ ಇದೆಯಲ್ಲ, ಇದು ವಿಶ್ವಮಾನ್ಯತೆಯನ್ನು ಪಡೆದುಕೊಂಡಿದೆ. ಯಾವುದೇ ದೇಶದಲ್ಲೂ ಕೂಡ ನೀವು US ಡಾಲರೊಂದಿಗೆ ನಿಮ್ಮ ರೂಪಾಯಿಯನ್ನು ಎಕ್ಸ್ಚೇಂಜ್ ಮಾಡಿಕೊಳ್ಬಹುದು. ಆದರೆ ಭಾರತದ ರೂಪಾಯಿಯನ್ನು ಹಾಗಾಗೋದಿಲ್ಲ. ಹೀಗಾಗಿ ರಷ್ಯಾಗೆ ಸ್ವಲ್ಪ ಟೆನ್ಷನ್ನು, ಭಾರತಕ್ಕೂ ಟೆನ್ಷನ್ನು, ರಷ್ಯಾಗೆ ಹೇಗೆ ಪೇಮೆಂಟ್ ಮಾಡೋದು ಅಂತ. ಇದಕ್ಕೆ ರಷ್ಯಾ ಒಂದು ಪ್ಲಾನ್ ಮಾಡಿದೆ. ಅದೇನಂತಂದರೆ, ರಷ್ಯಾಗೆ ಯಾವಾಗ US ಡಾಲರನ್ನು ನಿರ್ಬಂಧ ವಿಧಿಸಲಾಯಿತು, ಈ ಎಲ್ಲ ಬೆಳವಣಿಗೆಗಳಾಗ್ತಿದ್ದ ಹಾಗೆ ರಷ್ಯಾ ಏನು ಸುಮ್ಮನೆ ಕೂತಿಲ್ಲ. ಅದು ಅಂತಾರಾಷ್ಟ್ರೀಯ ಮಟ್ಟದ ಪೇಮೆಂಟ್ಗಾಗಿ ತನ್ನದೇ ಒಂದು ಸಿಸ್ಟಮನ್ನು ರೂಪಿಸಿದೆ. ಈ ಸಿಸ್ಟಮ್ಗೆ ಮಿರ್ ಅಂತ ಹೆಸರು ಕೊಟ್ಟಿದೆ. ರಷ್ಯನ್ ಭಾಷೆಯ ಮಿರ್ ಅನ್ನೋ ಪದಕ್ಕೆ ದುನಿಯಾ ಎಂಬ ಅರ್ಥ ಇದೆ. ಸದ್ಯ ಈ ಮಿರ್ ಜೊತೆಗೆ ಚೀನಾ ಕೈ ಜೋಡಿಸಿದೆ. ಚೀನಾ ಕೈ ಜೋಡಿಸಿದೆ ಅಂದ್ರೆ ಅರ್ಥ ಏನು ಅಂತಂದ್ರೆ, ಯುವಾನ್ ಮೂಲಕ ಪೇಮೆಂಟ್ ಆಗುತ್ತೆ. ಚೀನಾದ ಯುವಾನ್ ಇದೆಯಲ್ಲ, ಇದನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ಮಟ್ಟದ ಕರೆನ್ಸಿಯಾಗಿ ರೂಪಿಸಬೇಕು ಅನ್ನೋದು ರಷ್ಯಾದ ಉದ್ದೇಶ. ಇದಕ್ಕಾಗಿ ಈ ಮಿರ್ ಪೇಮೆಂಟ್ ಸಿಸ್ಟಮ್ ಅನ್ನ ರಷ್ಯಾ ಇಂಟ್ರೊಡ್ಯೂಸ್ ಮಾಡಿದೆ. ಈ ಮಿರ್ ಪೇಮೆಂಟ್ ಸಿಸ್ಟಮ್ ಇದೆಯಲ್ಲ, ಇದು ಈಗಿನ್ನೂ ಹುಟ್ಟಿರುವ ಕೂಸು. ಇದನ್ನ ಯಾರು ಕೂಡ ಅಳವಡಿಸಿಕೊಂಡಿಲ್ಲ. ಸದ್ಯ ಚೀನಾ ಇದರ ಜೊತೆಗೆ ಕೈ ಜೋಡಿಸಿದೆ. ಇರಾನ್ ದೇಶ ಮುಂಬರುವ ದಿನಗಳಲ್ಲಿ ನಾವು ಈ ಪೇಮೆಂಟ್ ಸಿಸ್ಟಮ್ ಅನ್ನು ಅಡಾಪ್ಟ್ ಮಾಡ್ಕೊಳ್ತೀವಿ ಅಂತ ಘೋಷಣೆ ಮಾಡಿದೆ. ಆದರೆ ಬೇರೆ ದೊಡ್ಡ ದೇಶಗಳ ಯಾವುದು ಕೂಡ ಇದರ ಜೊತೆಗೆ ಕೈ ಜೋಡಿಸಿಲ್ಲ. ಈಗ ರಷ್ಯಾ ಏನ್ ಮಾಡ್ತಿದೆ, ಭಾರತವನ್ನ ಈ ಮಿರ್ ಸಿಸ್ಟಮ್ಗೆ ತರಬೇಕು, ಭಾರತ ಇದನ್ನು ಒಪ್ಕೊಳ್ಳುವಂತೆ ಮಾಡಬೇಕು ಅಂತ ಒಂದು ಪ್ರಯತ್ನ ಮಾಡ್ತಾ ಇದೆ. ರಷ್ಯಾದ ವಿದೇಶಾಂಗ ಸಚಿವ ಸರ್ಗೆಯ್ ಲಾವ್ರೋವ್ ಭಾರತಕ್ಕೆ ಭೇಟಿ ನೀಡಿದ್ದಾರೆ.
ಇವರು ಭಾರತಕ್ಕೆ ಭೇಟಿ ನೀಡಿರುವ ಉದ್ದೇಶವೇ ಇದು. ಈ ಉಕ್ರೇನ್ ಮತ್ತು ರಷ್ಯಾ ಯುದ್ಧ ಆರಂಭ ಆದ ದಿನದಿಂದಲೂ ಕೂಡ ಭಾರತ ಮತ್ತು ರಷ್ಯಾ ಸಂಬಂಧ ಹಾಳಾಗಿಲ್ಲ, ಯಾವುದೇ ವ್ಯಾಪಾರ ವ್ಯವಹಾರಕ್ಕೂ ತೊಂದರೆ ಆಗಿಲ್ಲ. ಆದರೆ ಈಗ ಪೇಮೆಂಟ್ ಸಿಸ್ಟಮ್ನಿಂದಾಗಿ ಒಂದಷ್ಟು ತೊಡಕು ಉಂಟಾಗಿದೆ. ರಷ್ಯಾದಿಂದ ಆಯಿಲ್ ಖರೀದಿ ಮಾಡೋದಕ್ಕೂ ಪೇಮೆಂಟ್ ಸಮಸ್ಯೆ ಆಗುತ್ತೆ, ರಷ್ಯಾದಿಂದ ಶಸ್ತ್ರಾಸ್ತ್ರವನ್ನು ಖರೀದಿ ಮಾಡೋದಕ್ಕೂ ಈ ಪೇಮೆಂಟ್ ಸಿಸ್ಟಮ್ ಅಡ್ಡಿಯಾಗ್ತಾ ಇದೆ. ಹೀಗಾಗಿ ರಷ್ಯಾದ ವಿದೇಶಾಂಗ ಸಚಿವರು ಭಾರತಕ್ಕೊಂದು ಬೇಡಿಕೆ ಇಟ್ಟಿದ್ದಾರೆ, ನೀವು ಮಿರ್ ಪೇಮೆಂಟ್ ಸಿಸ್ಟಮ್ ಅನ್ನು ಅಡಾಪ್ಟ್ ಮಾಡಿಕೊಳ್ಳಿ, ಭಾರತ ಈ ಮಿರ್ ಪೇಮೆಂಟ್ ಸಿಸ್ಟಮ್ ಜೊತೆಗೆ ಕೈಜೋಡಿಸಲಿ ಅಂತ ಅವರೊಂದು ಬೇಡಿಕೆ ಇಟ್ಟಿದ್ದಾರೆ. ಇದನ್ನು ಸುಮ್ಮನೆ ಅವರು ಹೇಳಿಲ್ಲ, ಇದಕ್ಕೋಸ್ಕರವಾಗಿ ಅವರೊಂದಷ್ಟು ಆಫರನ್ನು ಕೊಡ್ತಾ ಇದ್ದಾರೆ. ಅದೇನಂತಂದರೆ, ಈ ಭಾರತ ಏನಾದರೂ ಈ ಮಿರ್ ಪೇಮೆಂಟ್ ಸಿಸ್ಟಮನ್ನು ಅಳವಡಿಸಿಕೊಂಡು ರಷ್ಯಾದೊಂದಿಗೆ ವ್ಯಾಪಾರ ಶುರು ಮಾಡಿದರೆ ರಷ್ಯಾ ಅನೇಕ ವಿಧವಾದ ಡಿಸ್ಕೌಂಟ್ ಕೊಡುತ್ತೆ. ಭಾರತ ಈ ಮಿರ್ ಪೇಮೆಂಟ್ ಸಿಸ್ಟಮನ್ನು ಅಡಾಪ್ಟ್ ಮಾಡಿಕೊಂಡು ನಂತರ ರಷ್ಯಾದಿಂದ ಈ ಪೆಟ್ರೋಲ್ ಉತ್ಪನ್ನವನ್ನು ಖರೀದಿ ಮಾಡೋದಕ್ಕೆ ಮುಂದಾದರೆ ಭಾರತಕ್ಕೆ ದೊಡ್ಡ ಆಫರ್ ಇದೆ. ಪ್ರತಿ ಬ್ಯಾರಲ್ ಪೆಟ್ರೋಲ್ಗೆ $35 ಡಿಸ್ಕೌಂಟ್ ಕೊಡ್ತೀವಿ ಅಂಥೇಳಿ ರಷ್ಯಾ ಘೋಷಿಸಿದೆ. ಭಾರತಕ್ಕೆ ಅನೇಕ ವಿಧವಾದಂಥ ಆಫರ್ಗಳನ್ನು ರಷ್ಯಾ ಘೋಷಣೆ ಮಾಡ್ತಾ ಇದೆ. ಮಿತ್ರರು, ಈಗ ರಷ್ಯಾದ ವಿದೇಶಾಂಗ ಸಚಿವರು ಬಂದಿದ್ದಾರೆ. ಈ ಹಿಂದೆ ಚೀನಾದ ವಿದೇಶಾಂಗ ಸಚಿವ ವಾಂಗ್ ಯಿ ಕೂಡ ಭಾರತಕ್ಕೆ ಭೇಟಿ ನೀಡಿದ್ರು. ಇದರ ಉದ್ದೇಶ ಏನು ಗೊತ್ತಾ? ಭಾರತವನ್ನು ರಷ್ಯಾ ಕ್ಯಾಂಪ್ಗೆ ನೇರವಾಗಿ ಸೇರಿಸ್ಕೊಳ್ಬೇಕು ಅನ್ನುವಂಥದ್ದು. ರಷ್ಯಾ ಮತ್ತು ಈ ಚೀನಾ ಈ ಪ್ರಯತ್ನದಲ್ಲಿದೆ. ಇಲ್ಲಿ ರಷ್ಯಾದ ಉದ್ದೇಶ ಸ್ಪಷ್ಟವಾಗಿದೆ, ಭಾರತ ಮತ್ತು ರಷ್ಯಾದ ಸಂಬಂಧ ಕೂಡ ಅಷ್ಟೇ ಚೆನ್ನಾಗಿದೆ. ಭಾರತ ರಷ್ಯಾವನ್ನು ನಂಬುತ್ತೆ, ಆದರೆ ಈ ಚೀನಾವನ್ನು ನಂಬೋದಿಲ್ಲ. ಈಗ ರಷ್ಯಾ ಈ ಮಿರ್ ಸಿಸ್ಟಮನ್ನು ಅಡಾಪ್ಟ್ ಮಾಡಿಕೊಳ್ಳಿ ಅಂತ ಭಾರತಕ್ಕೆ ಹೇಳ್ತಾ ಇದೆಯಲ್ಲ, ಆದರೆ ಭಾರತಕ್ಕೆ ಅನೇಕ ತೊಡಕುಗಳಿದ್ದಾವೆ. ಹೌದು, ನಮಗೀಗ ಅವರ ಆಫರ್ ಕಾಣ್ತಾ ಇದೆ, ಪ್ರತಿ ಬ್ಯಾರಲ್ ಪೆಟ್ರೋಲ್ಗೆ ಅವರು $35 ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ. ಇದರಿಂದ ದೇಶದಲ್ಲಿ ಪೆಟ್ರೋಲ್ ಬೆಲೆ ಗಣನೀಯ ಪ್ರಮಾಣದಲ್ಲಿ ಇಳಿಕೆ ಕಾಣುತ್ತೆ, ನಮ್ಮ ದೇಶದ ಜನರಿಗೆ ಅಗ್ಗದ ದರದಲ್ಲಿ ಪೆಟ್ರೋಲ್ ಸಿಗುತ್ತೆ. ನಿಮಗೀಗ ಅನಿಸಿರುತ್ತೆ ಭಾರತ ಮಿರ್ ಸಿಸ್ಟಮನ್ನು ಅಡಾಪ್ಟ್ ಮಾಡಿಕೊಳ್ಳಿ, ಯುವಾನ್ ಮೂಲಕವೇ ಭಾರತ ಪೇಮೆಂಟ್ ಮಾಡೋದಕ್ಕೆ ಒಪ್ಕೊಳ್ಳಿ, ಹೀಗೆಲ್ಲ ನಮ್ಮ ಜನಸಾಮಾನ್ಯರಿಗೆ ಅನಿಸೋದು ಸಹಜ. ಆದರೆ ಮಿತ್ರರೇ, ಇಲ್ಲಿ ದೊಡ್ಡ ತೊಡಕಿದೆ. ಭಾರತ ಅಷ್ಟು ಸುಲಭಕ್ಕೆ ಇದನ್ನ ಒಪ್ಕೊಳ್ಳೋದಿಲ್ಲ. ಕಾರಣ ಏನು ಅಂತಂದರೆ, ಒಂದು ವೇಳೆ ಭಾರತ ಈ ಮಿರ್ ಸಿಸ್ಟಮನ್ನು ಅಡಾಪ್ಟ್ ಮಾಡಿಕೊಂಡು ಚೀನಾದ ಯುವಾನ್ ಕರೆನ್ಸಿ ಮೂಲಕ ಭಾರತ ಪೇಮೆಂಟ್ ಮಾಡೋದಕ್ಕೆ ಶುರು ಮಾಡಿದ್ರೆ ಅಮೆರಿಕ ಸಿಟ್ಟಿಗೇಳುತ್ತೆ. ಭಾರತ ಇಷ್ಟು ದಿನ ಅಂತಾರಾಷ್ಟ್ರೀಯ ಪೇಮೆಂಟ್ಗೆ ಡಿಪೆಂಡ್ ಆಗಿರೋದು ಅಮೆರಿಕದ ಡಾಲರನ್ನು, ಈಗ ನಾವು ಏಕಾಏಕಿಯಾಗಿ ಚೀನಾದ ಯುವಾನ್ ಮೂಲಕವಾಗಿ ಪೇಮೆಂಟ್ ಮಾಡೋದಕ್ಕೆ ಶುರು ಮಾಡ್ತೀವಿ ಅಂತಂದರೆ ಅಮೆರಿಕ ನಮ್ಮ ಮೇಲೆ ಸಿಟ್ಟಾಗುತ್ತೆ. ಅಮೆರಿಕ ನೇರವಾಗಿ ಹೇಳುತ್ತೆ, ಭಾರತ ರಷ್ಯಾ ಕ್ಯಾಂಪನ್ನು ಸೇರಿಕೊಂಡಿದೆ. ಇಷ್ಟು ದಿನ ಅಮೆರಿಕ ಭಾರತ ಸ್ವಲ್ಪ ಶೇಕಿ ಶೇಕಿಯಾಗಿದೆ, ಅತ್ಲಗೆ ರಷ್ಯಾವನ್ನು ಸಪೋರ್ಟ್ ಮಾಡ್ತಾ ಇದೆ, ಇತ್ಲಗೆ ನಮ್ಮ ಜೊತೆಗೂ ಕೂಡ ಕೈ ಜೋಡಿಸ್ತಾ ಇದೆ, ಹೀಗೆ ಹಾಗೆ ಹೇಳಿಕೆ ಕೊಡ್ತಾ ಇದೆ. ಭಾರತದ ತೀರ್ಮಾನದ ಬಗ್ಗೆ ಅಮೆರಿಕ ಸಂಪೂರ್ಣವಾಗಿ ಖುಷಿಯಲ್ಲಿಲ್ಲ, ಆದರೂ ಕೂಡ ಭಾರತವನ್ನು ಬಿಟ್ಕೊಡ್ತಾ ಇಲ್ಲ, ಯಾಕೆಂದರೆ ಭಾರತ ತಟಸ್ಥವಾಗಿದೆ ಅಂತ. ಒಂದು ವೇಳೆ ಭಾರತ ಏನಾದರೂ ಯುವಾನ್ ಮೂಲಕ ಪೇಮೆಂಟ್ ಮಾಡೋದಕ್ಕೆ ಒಪ್ಕೊಂಡಿದ್ದೆ ಆದರೆ ಅಮೆರಿಕ ತಿರುಗಿಬಿಡುತ್ತೆ, 100-200% ಭಾರತದ ಮೇಲೆ ಕಠಿಣವಾದ ನಿರ್ಬಂಧವನ್ನು ವಿಧಿಸುತ್ತೆ. ಆಸ್ಟ್ರೇಲಿಯಾ ಜಪಾನ್ ಮೂಲಕವೂ ಕೂಡ ಭಾರತದ ಮೇಲೆ ಒತ್ತಡವನ್ನು ಹೇರೋದಕ್ಕೆ ಶುರು ಮಾಡುತ್ತೆ. ಹೀಗೆ ಅಮೆರಿಕದ ವಿರೋಧವನ್ನು ಭಾರತ ಕಟ್ಟಿಕೊಳ್ಬೇಕಾಗುತ್ತೆ. ಜೊತೆಗೆ ಮಿತ್ರರೇ, ಅಮೆರಿಕದ ವಿರೋಧವನ್ನು ಭಾರತ ಕಟ್ಕೊಂಡು ಬಿಡ್ತು ಅಂತಲೇ ತಿಳ್ಕೊಳ್ಳಿ, ಆದರೆ ನಾವು ಯಾರ ಜೊತೆ ಕೈ ಜೋಡಿಸ್ತಾ ಇದ್ದೀವಿ? ಚೀನಾ ಜೊತೆಗೆ ಕೈ ಜೋಡಿಸ್ತಾ ಇದ್ದೀವಿ. ನಾವು ಚೀನಾದ ಕರೆನ್ಸಿಯನ್ನು ಡಿಪೆಂಡ್ ಆಗುವಂತಾಗುತ್ತೆ. ಒಂದು ವೇಳೆ ರಷ್ಯಾಗೆ ಪೇಮೆಂಟ್ ಮಾಡೋದಕ್ಕೆ ನಾವು ಯುವಾನನ್ನು ಏನಾದರೂ ಬಳಸಿದ್ದೇ ಆದರೆ ನಾವು ಚೀನಾವನ್ನು ಡಿಪೆಂಡ್ ಆದಂತಾಗುತ್ತೆ. ಚೀನಾದ ಕರೆನ್ಸಿ ಬಲವರ್ಧನೆಗೆ ನಾವು ಶ್ರಮ ವಹಿಸುವಂತಾಗುತ್ತೆ. ಹೇಳಿ ಕೇಳಿ ನಮ್ಮ ಶತ್ರು ಅಂತಂದರೆ ಅದು ಚೀನಾ. ಹೀಗಿರುವಂಥ ಸಂದರ್ಭದಲ್ಲಿ ನಾವು ಯುವಾನ್ ಮೂಲಕ ಪೇಮೆಂಟ್ ಮಾಡೋದಕ್ಕಾಗುತ್ತಾ? ಖಂಡಿತವಾಗ್ಲೂ ಇಲ್ಲ. ಅದಕ್ಕೆ ಭಾರತ ಬದಲಿ ಮಾರ್ಗವನ್ನು ಹುಡುಕಿ ಅಂತೇಳಿ ರಷ್ಯಾಗೆ ಹೇಳ್ತಾ ಇದೆ. ನಾವು ಯಾವುದೇ ಕಾರಣಕ್ಕೂ ಕೂಡ ಈ ಮಿರ್ ಸಿಸ್ಟಮನ್ನು ಅಡಾಪ್ಟ್ ಮಾಡಿಕೊಳ್ಳೋದು ಸದ್ಯದ ಮಟ್ಟಿಗೆ ಸಾಧ್ಯ ಇಲ್ಲ. ನೀವು ಬೇರೆ ಯಾವುದಾದ್ರು ಪೇಮೆಂಟ್ ಸಿಸ್ಟಮ್ ಇದ್ದರೆ ಹೇಳಿ, ನಿಮ್ಮ ಹತ್ರ ವ್ಯಾಪಾರ ಮಾಡೋದಕ್ಕೆ ನಮಗೇನು ತೊಂದರೆ ಇಲ್ಲ. ನಾವು ಪೇಮೆಂಟ್ ಮಾಡ್ತೀವಿ, ನೀವು ನಮಗೆ ಸರಕನ್ನು ಕಳಿಸಿ. ಈ ಹಿಂದೆ ಏನು ವ್ಯಾಪಾರ ವ್ಯವಹಾರ ನಡೀತಾ ಇತ್ತು ಅದೇ ರೀತಿಯಾಗಿ ನಡೀಲಿ, ಜೊತೆಗೆ ಪೆಟ್ರೋಲಿಯಂ ಉತ್ಪನ್ನವನ್ನು ಕೂಡ ನಾವು ಖರೀದಿ ಮಾಡ್ತೀವಿ, ಆದರೆ ಪೇಮೆಂಟ್ ಸಿಸ್ಟಮ್ ಬೇರೆ ಆಗಿರಲಿ, ಯುವಾನ್ ಮೂಲಕ ನಾವು ಪೇಮೆಂಟ್ ಮಾಡೋದು ಸಾಧ್ಯ ಇಲ್ಲ ಅಂತ ಭಾರತ ನಿರ್ಧಾರಕ್ಕೆ ಬಂದಂತೆ ಕಾಣ್ತಾ ಇದೆ. ರಷ್ಯಾ ಕೂಡ ಭಾರತದ ಜೊತೆಗೆ ಸಾಕಷ್ಟು ಚೌಕಾಶಿ ಮಾಡ್ತಾ ಇದೆ ಭಾರತವನ್ನು ಇದಕ್ಕೆ ಒಪ್ಪಿಸಬೇಕು ಅಂತ. ಆದರೆ ಭಾರತ ಒಪ್ಕೊಳ್ಳೋದಿಲ್ಲ. ಭಾರತ ಒಪ್ಕೊಂಡ್ರೆ ಏನೇನು ತೊಂದರೆ ಆಗುತ್ತೆ ಅನ್ನೋದನ್ನು ನಾನು ನಿಮಗೆ ಹೇಳಿದ್ದೀನಿ. ಮಿತ್ರರೇ, ನಿಮಗೇನನ್ಸುತ್ತೆ, ಭಾರತ ಮಿರ್ ಸಿಸ್ಟಮನ್ನು ಒಪ್ಕೊಳ್ಬೇಕಾ ಅಥವಾ ಅದನ್ನು ರಿಜೆಕ್ಟ್ ಮಾಡಬೇಕಾ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.